ಸ್ನೇಹಿತರೆ ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ ನಾನು ಮಮತಾ ಶಂಕರಿ ಮೊದಲನೇದಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡುವಾಗ ಸ್ವಲ್ಪ ಸಮಯ ಹೆಚ್ಚಾಯಿತು ಅಂದರೆ ಗ್ಯಾಪ್ ಜಾಸ್ತಿ ಆಯಿತು ನಾನು ತಗೊಂಡಿರೋದು ಸ್ವಲ್ಪ ಹುಷಾರಿರಲಿಲ್ಲ ಬ್ಯಾಕ್ ಪೇಯ್ನ್ ಇತ್ತು ಇನ್ನು ಮುಂದೆ ರೆಗ್ಯುಲರ್ ಆಗಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಸಾರಿ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟು ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತೀನಿ ವೀಡಿಯೋ ಇವತ್ತೊಂದು ಡೌಟ್ ಕ್ಲಿಯರ್ ಮಾಡ್ತಾ ಇದ್ದೀನಿ ತುಂಬ ಜನ ಡೌಟ್ ಕೇಳಿದರು ಮೆಸೇಜಲ್ಲೂ ಕೇಳಿದರು ಮೆಸೆಂಜರಲ್ಲೂ ಆಮೇಲೆ ವಿಡಿಯೋದಲ್ಲೂ ಕಮೆಂಟ್ ಮಾಡಿ ಕೇಳಿದ್ದಾರೆ ಆ ಡೌಟ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅದೇನು ಅಂದರೆ ಆರ್ಚಲ್ಲಿ ಡಬಲ್ ಕ್ರೋಶೆ ಚಿಕ್ಕದಾಗಿ ಬರುತ್ತೆ ಅಥವಾ ಲೂಸ್ ಬರುತ್ತೆ ಈ ಥರ ಹೇಗೆ ಸರಿಯಾಗಿ ಆರ್ಚ್ ಹಾಕೋದು ಅಂತ ಈಗ ನಾನು ತೋರಿಸ್ತಾ ಇದ್ದೀನಿ ಅದು ನಿಮ್ಮ ಡೌಟ್ಸ್ಗೆ ಆನ್ಸರ್ ಇದೆ ಇದರಲ್ಲಿ ಕೊನೆವರೆಗೂ ನೋಡಿ ವಿಡಿಯೋ ಇಲ್ಲಾಂದ್ರೆ ಗೊತ್ತಾಗಲ್ಲ ಫಸ್ಟು ದಾರ ಲಾಕ್ ಮಾಡ್ತೀವಿ ಈ ಥರ ದಾರ ಲಾಕ್ ಮಾಡಿಬಿಟ್ಟು ನಾನು ಸಾಮಾನ್ಯವಾಗಿ ಕುಚ್ಚಿಗೆ ಮೂರು ಚೈನ್ ಹಾಕ್ತೀನಿ ನಾಲ್ಕು ಚೈನ್ ಬೇಕಾದ್ರೂ ಹಾಕೋಬೋದು ಕುಚ್ಚಿಗೆ ಮೂರು ಚೈನ್ ಕಡಿಮೆ ಆಗತ್ತೆ ಅಂದರೆ ನಿಮಗೆ ಮತ್ತು ನಾನು ಸಿಂಗಲ್ ಆರ್ಚ್ ಕುಚ್ಚಿಗೆ ಅಂದರೆ ಒಂದೇ ಆರ್ಚ್ ಮಾಡೋದಾದರೆ ಮೂರು ಚೈನ್ ಹಾಕ್ಕೊಂಡು ಒಂದೇ ಸಾರಿ ಮೂರು ಚೈನ್ ಹಾಕ್ಕೊಳ್ತೀನಿ ಇದು ಸಿಂಗಲ್ ಆರ್ಚ್ ಕುಚ್ಚಿಗೆ ಬೇಸು ಫಸ್ಟಿಗೆ ಎರಡು ಸಾರಿ ಮೂರು ಮೂರು ಚೈನು ಆಮೇಲೆ ಇಲ್ಲಿ ಬೀಡ್ ಹಾಕೋದಾದರೆ ಬೀಡ್ ಹಾಕ್ಕೊಳ್ಳಿ ಇಲ್ಲಾಂದರೆ ಐದು ಚೈನ್ ಮಾಡಿಕೊಂಡು ಐದು ಚೈನ್ ಮಾಡಿಕೊಂಡು ಅದನ್ನು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೀಡ್ ಹಾಕಿ ಬೀಡಿನ ಸುತ್ತಲೂ ಐದು ಚೈನ್ ಬರುತ್ತೆ ಅಥವಾ ಬೀಡಿನ ಹಿಂಭಾಗಕ್ಕೆ ನಾವು ಆರ್ಚ್ ಮಾಡ್ತೀವಿ ಆಮೇಲೆ ಮತ್ತೆ ಮೂರು ಸಾರಿ ಮೂರು ಮೂರು ಚೈನು ಸಿಂಗಲ್ ಆರ್ಚ್ ಅಂದರೆ ಮೂರು ಸಾರಿ ಡಬಲ್ ಆರ್ಚ್ ಅಂದರೆ ಐದು ಸಾರಿ ಆಗುತ್ತೆ ಇದರಲ್ಲಿ ಮಧ್ಯದ್ದು ಕುಚ್ಚಿಗೆ ಇದು ಮೂರು ಚೈನು ಮತ್ತು ಇದು ನೆಕ್ಸ್ಟ್ ಆರ್ಚಿಗೆ ನೆಕ್ಸ್ಟ್ ಆರ್ಚಿಗೆಲ್ಲ ಆರ್ಚಿಗೆ ಐದು ಚೈನು ಆರ್ಚ್ ಮಾಡೋದು ಅದರ ಹಿಂದಿನ ಮೂರು ಚೈನು ಲೈನ್ ಈ ಥರ ಬರುತ್ತೆ ಆರ್ಚ್ ಮಾಡೋದರಲ್ಲಿ ತೋರಿಸ್ತೀನಿ ಈಗ ನಾನು ಇದನ್ನು ವಾಪಸ್ಸು ಇಲ್ಲಿ ಲಾಕ್ ಮಾಡಿದ್ದೀನಿ ಮತ್ತೆ ಸ್ಟಾರ್ಟಿಂಗಲ್ಲಿ ಇದು ಫಸ್ಟ್ ಮೂರು ಚೈನ್ ಕುಚ್ಚಿಗೆ ಹಾಗೆ ಹಾಕ್ಕೋತಾ ಇದ್ದೀನಿ ಅದು ಎಲ್ಲಿ ಲಾಕ್ ಆಗಿದೆಯೋ ಲಾಕ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟು ಆರ್ಚು ಈ ಮೂರು ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡ್ತೀವಲ್ವಾ ನೋಡಿ ಆಚ್ ಟೈಟ್ ಆಗಿದ್ದರೆ ಆಗಿ ನಿಂತ್ಕೊಳ್ಳುತ್ತೆ ಇದು ಡಬಲ್ ಕ್ರೋಶೆ ಟೈಟ್ ಆಗಿದ್ದರೆ ಇದು ಟೈ ಇದು ಸ್ಟಿಫ್ ಸ್ಟಿಫಾಗಿರತ್ತೆ ಇಲ್ಲಿಂದ ನೋಡಿ ಇಷ್ಟೇ ಇಷ್ಟೇ ತಗೊಂಬಂದು ಅಂದರೆ ಈ ನಾವು ಸಿಂಗಲ್ ಕ್ರೋಶೆ ಹಾಕ್ತೀವಲ್ವ ಇಲ್ಲಿವರೆಗೂ ಡಬಲ್ ಕ್ರೋಶೆ ಬರಬೇಕು ಇಲ್ಲಿಂದ ಈ ಥರ ಮಾಡಿಕೊಂಡು ಇಷ್ಟೇ ಇಷ್ಟೇ ದೂರ ನೋಡಿ ನಾನು ಮೂರೇ ಚೈನಲ್ಲಿ ಹಾಕಿರೋದಲ್ವ ಅದರಿಂದ ನೋಡಿ ಇಷ್ಟೇ ಬರುತ್ತೆ ಇದು ಟೈಟ್ ಬರುತ್ತೆ ಪ್ರತಿಯೊಂದು ಡಬಲ್ ಕ್ರೋಶೆಯೂ ಒಂದೇ ಎತ್ತರ ಇರಬೇಕದು ನೋಡಿ ಈ ಥರ ಬರುತ್ತೆ ನಿಮಗೆ ಇನ್ನು ಉದ್ದದ ಡಬಲ್ ಕ್ರೋಶೆ ಬೇಕು ಅಂದರೆ ಇಷ್ಟೇ ಬರೋದು ನಿಮಗೆ ಇನ್ನು ಉದ್ದದ ಡಬಲ್ ಕ್ರೋಶೆ ಬೇಕು ತುಂಬ ಉದ್ದಕ್ಕೆ ಬೇಕು ಎತ್ತರಕ್ಕೆ ಬೇಕು ಅಂದರೆ ನೀವು ಇಲ್ಲಿ ಮೂರಲ್ಲ ನಾಲ್ಕು ಚೈನ್ ಹಾಕೋಬೇಕಾಗತ್ತೆ ಈಗ ನಾನು ಇದನ್ನು ಕೂಡ ತಗೊಳ್ತೀನಿ ಇದು ಕುಚ್ಚಿಗಿರೋದನ್ನು ಕುಚ್ಚಿಗಲ್ಲ ಅಂತ ಇಟ್ಕೊಳ್ಳಿ ಈಗ ಇಲ್ಲಿ ಮೂರು ಮೂರು ಎರಡು ಸಾರಿ ಇದೆಯಲ್ವಾ ಆರು ಚೈನ್ ಇದೆ ನೋಡಿ ನೀವು ನಾಲ್ಕು ಚೈನ್ ಮಾಡ್ಕೊಳ್ಳಿ ಇಲ್ಲಿ ಮೂರು ಚೈನ್ ಬದಲು ನಾಲ್ಕು ಚೈನ್ ಮಾಡಿಕೊಂಡು ಇಲ್ಲಿಗೆ ಬರುತ್ತೆ ತಾನೆ ಈಗ ಇಲ್ಲಿವರೆಗೆ ಬರುತ್ತೆ ಅದು ಅಂದರೆ ಇಲ್ಲಿವರೆಗೆ ಬರುತ್ತೆ ನಾಲ್ಕು ಚೈನ್ ಅಂದರೆ ಇಲ್ಲಿಂದ ಹಾಕೊಳ್ಳಿ ನಾಲ್ಕು ಚೈನ್ ಮಾಡಿಕೊಂಡು ಇಲ್ಲಿಂದ ಈಗ ಇಲ್ಲಿಂದ ಅಂದರೆ ನೀವು ಉದ್ದ ಮಾಡಲೇಬೇಕು ಯಾಕಂದರೆ ಈ ಇಲ್ಲಿವರೆಗೂ ಬರಬೇಕು ನೋಡಿ ಡಬಲ್ ಕೃಷಿ ಅವಾಗ ಇದನ್ನು ಹಿಂಗೆ ಎಳ್ಕೊಳ್ಳಿ ಹಿಂಗೆ ಎಳ್ಕೊಂಡು ಇಷ್ಟು ಉದ್ದ ಎಳ್ಕೊಳ್ಳಿ ನೋಡಿ ದಾರ ತಗೊಂಡು ಇಲ್ಲಿಂದ ದಾರ ತಗೊಂಡು ಇದನ್ನು ಉದ್ದ ಎಳ್ಕೊಳ್ಳಿ ಇಲ್ಲಿವರೆಗೂ ಬರುತ್ತೆ ಅವಾಗ ಆಮೇಲೆ ಇದ ಇಲ್ಲಿಂದ ದಾರ ತಂದು ಡಬಲ್ ಕೃಷಿ ನೋಡಿ ಇಷ್ಟು ಉದ್ದ ಬರುತ್ತೆ ಈಗ ಮತ್ತೆ ಪ್ರತಿಯೊಂದು ಡಬಲ್ ಕ್ರೋಷನ್ನು ಅಷ್ಟೇ ಉದ್ದ ಮಾಡ್ಕೊಳ್ಳಿ ಎಳ್ಕೊಂಡು ಉದ್ದ ಮಾಡಬೇಕು ಇಲ್ಲಿ ಇದು ಟೈಟ್ ಇರಬೇಕು ಇದು ಟೈಟ್ ಅಂದರೆ ಲೂಸ್ ಬರುತ್ತೆ ತುಂಬ ಲೂಸ್ ಬರುತ್ತೆ ಈ ಥರ ಈ ಥರ ಬರುತ್ತೆ ಆವಾಗ ಆವಾಗ ನಿಮ್ಮ ಆರ್ಚ್ ದೊಡ್ಡದಾಗಿ ಬರುತ್ತೆ ಇದು ಸ್ವಲ್ಪ ಉದ್ದೇಳ್ಕೊಳ್ಳಿ ಆಮೇಲೆ ಈ ದಾರನ ನೀವು ಟೈಟಾಗಿ ಹಿಡ್ಕೋಬೇಕು ಈ ದಾರ ಇಲ್ಲಾಂದರೆ ಇದು ಲೂಸ್ ಆಗತ್ತೆ ಆದ್ರೂ ನಿಮಗೆ ಈ ಎಷ್ಟು ಹೆಚ್ಚು ಉದ್ದ ಮಾಡ್ತೀರ ಅಷ್ಟು ನಿಮಗೆ ಲೂಸ್ ಬರುತ್ತೆ ಅದು ಎಷ್ಟೇ ನೀವು ಟೈಟ್ ಮಾಡಿದ್ರು ಇಷ್ಟರವರೆಗೆಲ್ಲ ಪರವಾಗಿಲ್ಲ ಇಲ್ಲಾಂದರೆ ತುಂಬ ಉದ್ದ ಮಾಡಿದರೆ ಅದು ಲೂಸ್ ಬರುತ್ತೆ ನೀವು ಹಿಂಗೆ ಹಿಡ್ಕೊಂಡು ಎಷ್ಟೇ ಹಾಕಿದ್ರು ನೀವು ಇಲ್ಲಿ ಹಿಡ್ಕೊಳ್ಳಿ ನೋಡಿ ಹಿಂಗೆ ಹಿಂಗೆ ಹಿಂಗಾಗ್ತದೆ ಆ ಟೈಟ್ ಸ್ಟಿಫ್ನೆಸ್ ಅರ್ಚ್ ಸ್ಟಿಫ್ ಆರ್ಚ್ ಬರಲ್ಲ ಸ್ವಲ್ಪ ಲೂಸ್ ಆಗುತ್ತೆ ಫುಲ್ ಆರ್ಚ್ ಮಾಡಿದ ಮೇಲೆ ನೋಡಿ ಪೂರ್ತಿ ಮಾಡಿ ತೋರಿಸ್ತೀನಿ ನಿಮಗೆ ಇದು ಉದ್ದ ಹೇಳ್ಕೊಳ್ಳಿ ಆಮೇಲೆ ಹಿಂಗೆ ಮಾಡಿ ಸ್ವಲ್ಪ ಉದ್ದ ಉದ್ದೇಳ್ಕೊಳ್ಳಿ ಈ ಥರ ನೋಡಿ ಈ ಥರ ಬರುತ್ತೆ ಎಷ್ಟಂದ್ರೂ ಅದು ಲೂಸೇ ಈ ಥರ ಇಷ್ಟು ಉದ್ದ ಹರ್ಚು ಬರುತ್ತೆ ನಿಮಗೆ ಆವಾಗ ಇದನ್ನು ಈ ಇಲ್ಲಿ ಅಲ್ಲ ಇಲ್ಲಿ ನೆಕ್ಸ್ಟ್ ನಾನು ಯಾಕಂದರೆ ಉದ್ದ ಮಾಡಿದ್ದೀನಲ್ವ ಅದರಿಂದ ಅಲ್ಲಿವರೆಗೂ ಬರಬೇಕಾಗತ್ತೆ ಆವಾಗ ಈ ಥರ ಬರುತ್ತೆ ಇನ್ನೂ ಒಂದೆರಡು ಇಲ್ಲಿ ಅರ್ಚು ಇದು ಡಬಲ್ ಕ್ರೋಷೆ ಶುದ್ಧ ಬರುತ್ತೆ ಅಂದರೆ ದೊಡ್ಡ ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಆಮೇಲೆ ಸಿಂಗಲ್ ಆರ್ಚ್ ಯಾವತ್ತಿದ್ರೂ ಸಣ್ಣನೇ ಇರುತ್ತೆ ನೀವು ದೊಡ್ಡ ಆರ್ಚ್ ಬೇಕು ಅಂದರೆ ಇದರ ಮೇಲೆ ಡಿಸೈನ್ಗಳು ಬರುತ್ತಲ್ವ ಎರಡನೇ ಆರ್ಚು ಮೂರನೇ ಆರ್ಚು ಅಂಥ ಡಿಸೈನ್ಗಳು ತೊಗೊಳ್ಳಿ ದೊಡ್ಡ ಜರಿ ಸೀರೆಗಳೆಲ್ಲ ಇದ್ದರೆ ಆವಾಗ ದೊಡ್ಡ ಆರ್ಚ್ ಬೇಕು ನಿಮ್ಗೆ ಇದರಲ್ಲೇ ದೊಡ್ಡ ಆರ್ಚ್ ಮಾಡಿದರೆ ಚೆನ್ನಾಗಿ ಬರೋಲ್ಲ ಎಷ್ಟೇ ಚೆನ್ನಾಗಿ ಮಾಡಿದ್ರು ಎರಡು ಸ್ಟೆಪ್ಪು ಮೂರು ಸ್ಟೆಪ್ಪಿನ ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆವಾಗ ಗ್ರ್ಯಾಂಡ್ ಸ್ಯಾರಿಗಳಿಗೆ ಬ್ರೈಡಲ್ ಸ್ಯಾರಿಗಳಿಗೆ ಸಿಂಗಲ್ ಆರ್ಚಲ್ಲಿ ನಿಮಗೆ ದೊಡ್ಡದಾಗಿ ಮಾಡೋಕ್ಕಾಗಲ್ಲ ಮಾಡಿದರೆ ಚೆನ್ನಾಗಿ ಬರೋಲ್ಲ ನೀವು ಎಷ್ಟೇ ದೊಡ್ಡದು ಮಾಡಿದ್ರು ಆದ್ದರಿಂದ ಆ ಥರ ಮಾಡಿದರೆ ಚೆನ್ನಾಗಿ ಬರಲ್ಲ ಸಿಂಗಲ್ ಆರ್ಚ್ ಮಾಡೋದು ಯಾವಾಗಲೂ ಸಿಂಪಲ್ ಡಿಸೈನ್ಗಳಿಗೆ ಒಂದೇ ಆರ್ಚ್ ಮಾಡೋದು ಸಿಂಪಲ್ ಸಾರಿಗಳಿಗೆ ಅಂದರೆ ಹೆಚ್ಚು ಜರಿ ಇಲ್ದೇ ಇರೋ ಸಾರಿಗಳಿರುತ್ತಲ್ವೋ ಅದಕ್ಕೆ ಅದಕ್ಕೆ ನೀವು ದೊಡ್ಡ ಆರ್ಚ್ ಮಾಡಿದರೆ ಚೆನ್ನಾಗಿ ಕಾಣಲ್ಲ ಆದ್ದರಿಂದ ಅದಕ್ಕೆ ಸಿಂಗಲ್ ಆರ್ಚೆ ಮಾಡಿಕೊಳ್ಳಿ ಸಿಂಪಲ್ ಸೀರೆಗಳಿಗೆ ಆವಾಗ ಟೈಟ್ ನೋಡಿ ನಾನು ಈಗ ತೋರಿಸ್ತೀನಿ ನಿಮಗೆ ಆರ್ಚ್ ಮಾಡಿ ತೋರಿಸ್ತೀನಿ ಇದು ಫಸ್ಟ್ ಮೂರು ಚೈನನ್ನು ಹಾಗೆ ಲಾಕ್ ಮಾಡಿದ್ದೀನಿ ಈ ಥರ ಲಾಕ್ ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಮೂರು ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಂಡು ನೋಡಿ ಇಲ್ಲಿ ಟೈಟಾಗಿ ಮಾಡ್ಕೊಳ್ಳಿ ನೀವು ಇದು ಸ್ಟಿಫ್ ಬರುತ್ತೆ ಅವಾಗ ಈ ಥರ ಟೈಟಾಗಿದ್ದರೆ ಇದು ಟೈಟ್ ಇರಲಿ ಇದಾರ ಎಡಗೈದ ಈ ಥರ ಇದು ಚಿಕ್ಕದೇ ಬರೋದು ಸಿಂಗಲ್ ಆರ್ಚ್ ಹೆಚ್ಚು ದೊಡ್ಡದು ಬರಲ್ಲ ನಿಮಗೆ ದೊಡ್ಡ ಆರ್ಚ್ ಬೇಕು ಅಂದರೆ ಎರಡು ಸ್ಟೆಪ್ಪು ಮೂರು ಸ್ಟೆಪ್ಪಿನ ಡಿಸೈನ್ಗಳಿರುತ್ತಲ್ವ ಅದನ್ನು ತಗೊಳ್ಳಿ ಆವಾಗಲೇ ಚೆನ್ನಾಗಿ ಬರೋದು ಇದು ಸಿಂಪಲ್ ಡಿಸೈನ್ಗಳಿಗೆ ದೊಡ್ಡ ಅರ್ಚೆ ಹಾಕಿದ್ರು ಚೆನ್ನಾಗಿ ಕಾಣಲ್ಲ ಸಿಂಪಲ್ ಸೀರೆಗಳಿಗೆ ಹೆಚ್ಚು ಗ್ರ್ಯಾಂಡ್ ಇಲ್ಲ ಹೆಚ್ಚು ಜರಿ ಇಲ್ಲ ಅಂದ್ರೆ ಆವಾಗ ಚಿಕ್ಕದಾಗಿರೋ ಅರ್ಚೆ ಹಾಕೋಬೇಕಾಗತ್ತೆ ನೀವು ಫುಲ್ ಆಗುವಷ್ಟು ಡಬಲ್ ಕ್ರೋಶೆ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬರುತ್ತೆ ಸಿಂಗಲ್ ಆರ್ಚು ಇಷ್ಟೇ ಬರೋದು ನಿಮಗೆ ಇದು ಡಬಲ್ ಕ್ರೋಶೆ ಎಷ್ಟು ಬೇಕು ಅಂತ ಕೆಲವು ಜನರಿಗೆ ಡೌಟ್ ಇದೆ ಒಂದು ಆರು ಡಬಲ್ ಕ್ರೋಶೆ ಎಷ್ಟು ಬೇಕು ಅಂತ ಅದು ನಿಮ್ಮ ಈ ಬೇಸ್ ಹಾಕಿದಂಗೆ ಇಲ್ಲಿ ಐದು ಚೈನ್ ಹಾಕಿದರೆ ಹೆಚ್ ಸ್ವಲ್ಪ ಹೆಚ್ಚಿರುತ್ತೆ ನಾಲ್ಕು ಚೈನ್ ಹಾಕಿದರೆ ಕಡಿಮೆ ಇರುತ್ತೆ ಆರು ಚೈನ್ ಹಾಕಿದರೆ ಇನ್ನೂ ಹೆಚ್ಚಿರತ್ತೆ ಅಂದರೆ ನೀವು ಈ ಐದು ಚೈನ್ ಫುಲ್ ಆಗೋ ಅಷ್ಟು ಹಾಗಂತ ತುಂಬ ಜಾಸ್ತಿ ಹಾಕ್ಬಾರ್ದು ತುಂಬ ಜಾಸ್ತಿ ಹಾಕಿದರೆ ಹಿಂಗೆ ಆಗ್ಬಿಡತ್ತೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಂತ ಕಡಿಮೆ ಆದರೆ ಲೂಸ್ ಲೂಸ್ ಆಗತ್ತೆ ಕಡಿಮೆನೂ ಆಗ್ಬಾರ್ದು ನೀವು ನೋಡಿಕೊಂಡು ಸಾಮಾನ್ಯವಾಗಿ ಎಷ್ಟು ಚೈನ್ ಹಾಕ್ತೀವಿ ಅದರ ಮೇಲೆ ಹೊಂದ್ಕೊಂಡು ಇರತ್ತೆ ನೀವು ಕಡಿಮೆ ಹಾಕಿದರೆ ಕಡಿಮೆ ಬರುತ್ತೆ ನಾಲ್ಕು ಚೈನ್ ಹಾಕಿದರೆ ಕಡಿಮೆ ಬರುತ್ತೆ ಆರು ಚೈನ್ ಹಾಕಿದರೆ ಹೆಚ್ಚು ಬರುತ್ತೆ ಆ ಥರ ಈಗ ಇದರಲ್ಲಿ ಎಷ್ಟಿದೆ ಮೂರು ಆರು ಒಂಬತ್ತು ಹನ್ನೆರಡು ಹದಿಮೂರು ಹದಿಮೂರು ಹಾಕಿದ್ದೀನಿ ಇದರಲ್ಲಿ ಬೀಡ್ ಹಾಕಿದರೆ ಹದಿಮೂರು ಬರಲ್ಲ ಸಾಮಾನ್ಯವಾಗಿ ಹನ್ನೊಂದು ಹನ್ನೆರಡು ಹಾಕಬೇಕಾಗತ್ತೆ ಹಾಕ್ಬೋದು ಬೀಡ್ಸ್ ಹಾಕಿದರೆ ಇಲ್ಲಾಂದರೆ ಈ ಥರ ಬರುತ್ತೆ ಸ್ವಲ್ಪ ಬೀಡ್ಸ್ ಹಾಕಿಲ್ಲ ಅಂದರೆ ಸ್ವಲ್ಪ ಉದ್ದ ಬರುತ್ತೆ ಇದು ಹದಿಮೂರು ಬಂದಿದೆ ಹನ್ನೆರಡು ಅಥವಾ ಹದಿಮೂರು ಹಾಕೋ ಹಾಕೋಬೋದು ನೀವು ಐದು ಚೈನ್ ಬೇಸ್ ಹಾಕಿದರೆ ಈ ಥರ ಬರುತ್ತೆ ಇದು ಸಿಂಪಲ್ ಡಿಸೈನ್ಗಳಿಗೆ ಯೂಸ್ ಆಗುತ್ತೆ ಇದ್ರಿಂದ ಮೇಲೆ ನೀವು ಡಿಸೈನ್ ಮಾಡಿದ್ರೆ ಈಗ ನೀವು ಬೀಡ್ ಹಾಕಿದ್ರೆ ಇದರಿಂದ ಎತ್ತರ ಬರುತ್ತೆ ಬೀಡ್ಸ್ ಸೇರಿಸ್ಕೊಂಡ್ರೆ ಆರ್ಚ್ ಚಿನ್ನು ಸ್ವಲ್ಪ ಎತ್ತರ ಬರುತ್ತೆ ಯಾಕಂದ್ರೆ ಇಲ್ಲಿ ಬೀಡ್ ನಿಂತ್ಕೊಳ್ಳುತ್ತೆ ಇದು ಸ್ವಲ್ಪ ರೌಂಡ್ ಬರುತ್ತೆ ಆವಾಗ ಎತ್ತರ ನಿಂತ್ಕೊಳ್ಳುತ್ತೆ ದೊಡ್ಡ ಬರುತ್ತೆ ಆರ್ಚು ಇಲ್ಲಾಂದರೆ ಬೀಡ್ಸ್ ತರನೇ ನೀವು ಇದನ್ನ ರೌಂಡ್ ಶೇಪಲ್ಲಿ ತರಬೇಕು ಈ ಆರ್ಚು ಸ್ವಲ್ಪ ಲೂಸ್ ಆಗಿ ಫಸ್ಟ್ ಐ ಐದು ಚೈನನ್ನು ಸ್ವಲ್ಪ ಲೂಸ್ ಇಲ್ಲಿ ಜಾಯಿನ್ ಮಾಡಿಕೊಂಡ್ರೆ ಬೀಡಿನ ಶೇಪ್ ಬರುತ್ತೆ ರೌಂಡಾಗಿ ತೋರಿಸ್ತೀನಿ ನಿಮಗೆ ಚೈನು ಮತ್ತೆ ಮೂರು ಚೈನು ಈಗ ಇಲ್ಲಿ ಆರ್ಚ್ಗೆ ಒಂದು ಎರಡು ಮೂರು ನಾಲ್ಕು ಐದು ಚೈನ್ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಲೂಸ್ಗೆ ಈ ಥರ ಈ ಥರ ಮಾಡಿಕೊಂಡ್ರೆ ಆವಾಗ ಇದು ಲೂಸ್ ಬರುತ್ತೆ ಇದರಲ್ಲಿ ಆರ್ಚ್ ಮಾಡಿದಾಗ ಇದು ನೋಡಿ ಇದು ಲೂಸ್ ಬರುತ್ತೆ ಆವಾಗ ಆರ್ಚ್ ಸ್ವಲ್ಪ ರೌಂಡಾಗಿ ಎತ್ತರಕ್ಕೆ ಬರುತ್ತೆ ಬೀಡ್ಸ್ ಹಾಕಿದಂಗೆ ಇರುತ್ತೆ ಇಲ್ಲಿ ಕಾಲಿರುತ್ತೆ ಇಲ್ಲಿ ರೌಂಡ್ ಆರ್ಚ್ ಬರೆದು ಬಿಡತ್ತೆ ಇದು ಸ್ವಲ್ಪ ಕಡಿಮೆ ಖಾಲಿ ಇದೆ ಯಾಕಂದರೆ ನಾನು ಅಲ್ಲಿಂದ ಅಲ್ಲಿಗೆ ಹಾಕಿದ್ದೀನಿ ನಿಮ್ಮ ಇಷ್ಟ ಯಾವ ಶೇಪ್ ಬೇಕು ಅಂತ ಮಾಡ್ಕೊಳ್ಳೋದು ಇಷ್ಟ ಆದರೂ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಎತ್ತರ ಬರ್ಬೋದು ಆರ್ಚ್ ಅಷ್ಟೇ ಸಿಂಗಲ್ ಆರ್ಚ್ ಯಾವತ್ತೂ ಚಿಕ್ಕದಾಗೆ ಇರತ್ತೆ ನೀವು ದೊಡ್ಡ ಆರ್ಚ್ ಬೇಕು ಅಂದರೆ ನೆಕ್ಸ್ಟ್ ಸ್ಟೆಪ್ ಇಂದು ಎರಡು ಸ್ಟೆಪ್ ಮೂರು ಹಿಂದೆ ತಗೋಬೇಕಾಗತ್ತೆ ಡಿಸೈನ್ ನಿಮಗೆ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಇದರಲ್ಲಿ ಆರ್ಚಿನ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ ನೀವು ಇದು ದೊಡ್ಡ ಆರ್ಚ್ ಉದ್ದಕ್ಕೆ ಎಳಿಬೇಕು ಡಬಲ್ ಕ್ರೋಶೇ ಉದ್ದಕ್ಕೆ ಮಾಡಬೇಕು ಅಂದರೆ ದೂರದಿಂದ ತಗೋಬೇಕು ಅಂದರೆ ಈ ಮೂರು ಚೈನಲ್ಲ ನಾಲ್ಕು ಚೈನು ಅಥವಾ ಐದು ಚೈನು ಹಾಕೋಬೇಕು ಇಲ್ಲಿ ಈ ಆರ್ಚ್ನ ಪಕ್ಕದ ಚೈನ್ ಇದೆಯಲ್ವಾ ಇದರ ಪಕ್ಕದ ಚೈನ್ ಇಲ್ಲಿ ಮೂರು ಅಥವಾ ಮೂರು ನಾನು ಹಾಕೋದು ನಾಲ್ಕು ಅಥವಾ ಐದು ಹಾಕೋಬೇಕು ಅಲ್ಲಿಂದ ತಗೋಬೇಕು ನೀವು ಆವಾಗ ಡಬಲ್ ಕ್ರೋಶೇನ ಉದ್ದಕ್ಕೆ ಎಳ್ಕೋಬೇಕು ಈ ಥರ ಥರದ್ದು ಬಂದು ಈ ಥರ ಇದನ್ನು ಉದ್ದ ಹೇಳ್ಕೊಳ್ಳಿ ಹಿಂಗೆ ಹಿಂಗೆ ಉದ್ದ ಹೇಳ್ಕೊಂಡು ಹಿಂಗೆ ಮಾಡಿ ಹಿಂಗೆ ಮಾಡಿ ಆವಾಗ ಉದ್ದ ಡಬಲ್ ಕ್ರೋಶೇ ಬರುತ್ತೆ ಇಲ್ಲಾಂದರೆ ಈ ಥರ ಚಿಕ್ಕದು ಬರುತ್ತೆ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು